ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಮತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಏನಾಗಿದೆ ಮತ್ತು ಕೊರೋನಾ ಬಗ್ಗೆ ಬಂದಿರುವ ಮಾಹಿತಿ ಮತ್ತು ಯಾರಿಗಾದರೂ ಇನ್ನು ಮುಂದೆ ಕೊರೋನಾ ಬಂತಂದರೆ ಅವರೇ ಈ ಒಂದು ಹಣವನ್ನು ಕೊಡಬೇಕಾ, ಇದಕ್ಕೆ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದೇನೆ ಗೆಳೆಯರೇ. ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಮರೆಯದೆ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ಮತ್ತು ದಿನದ ಪ್ರಮುಖ ಮಾಹಿತಿ ನಿಮಗೆ ಸಿಗುತ್ತೆ. ವಿಡಿಯೋನ ಲೈಕ್ ಮಾಡಿ ಗೆಳೆಯರೇ, ಮತ್ತು ಈ ಒಂದು ವಿಡಿಯೋ ಕೆಳಗಡೆ ಕಾಣುತ್ತಿರುವ ಶೇರ್ ಬಟನ್ ಒತ್ತಿ ನಿಮ್ಮ ವಾಟ್ಸಪ್ನಲ್ಲಿ ವಿಡಿಯೋನ ಶೇರ್ ಕೂಡ ಮಾಡಿ ಗೆಳೆಯರೇ. ಮೊದಲನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ಇದೀಗ ನಮ್ಮ ಕರ್ನಾಟಕದಲ್ಲಿ ಸೋಂಕು ಮೊದಲಿನ ರೀತಿಯಲ್ಲಿ ಇಲ್ಲ. ಮೊದಲು ಸೋಂಕು ಯಾವ ರೀತಿ ಬರ್ತಿತ್ತಂದರೆ 20-30 ಮಾತ್ರ ಬರ್ತಾ ಇತ್ತು, ಯಾವಾಗ ಬಸ್ಗಳ ಸಂಚಾರ ರೈಲು ಸಂಚಾರ ಓಪನ್ ಮಾಡಿದ್ರು. ನಂತರ ನಮ್ಮ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 200-300 ಜನರು ಬರ್ತಾ ಇದ್ರು. ಇದೇ ರೀತಿ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದಂತೆ ಸರ್ಕಾರವು ಕೂಡ ಇಲ್ಲಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದ್ದಾವೆ ಗೆಳೆಯರೇ. ಈಗಾಗಲೇ 5,000 ಜನರ ಸೋಂಕಿತರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಈಗಾಗಲೇ ಪ್ರತಿಯೊಂದು ಊರಿನಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳು ಫುಲ್ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಹೌದು, ಸರ್ಕಾರಿ ಆಸ್ಪತ್ರೆಗಳು ಭರ್ತಿಯಾದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಜಾಗವೇ ಇಲ್ಲದೇ ಇದ್ದಾಗ ಏನು ಮಾಡಬೇಕು? ಇದಕ್ಕಾಗಿ ಇದೀಗ ನಮ್ಮ ಕರ್ನಾಟಕ ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಸಹಾಯಕ್ಕೆ ಮುಂದಾಗಿದೆ. ಖಾಸಗಿ ಆಸ್ಪತ್ರೆಗಳು ಸಹಾಯ ಮಾಡುವುದಕ್ಕೆ ಮುಂದೆ ಬಂದಿದ್ದಾವೆ, ಆದರೆ ಇಲ್ಲಿ ಶುಲ್ಕವನ್ನು ಕೇಳ್ತಾ ಇದ್ದಾರಂತೆ. ಹೌದು, ಕೊರೋನಾ ಚಿಕಿತ್ಸೆಗೆ ಲಕ್ಷ ಲಕ್ಷ ಹಣ ಬೇಕು ಗೆಳೆಯರೇ. ಇದೀಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ಆದರೆ ಪ್ರೈವೇಟ್ ಹಾಸ್ಪಿಟಲ್ ಖಾಸಗಿ ಆಸ್ಪತ್ರೆಗಳಲ್ಲಿ ಶುಲ್ಕ ಜನರೇ ಕೊಡಬೇಕು. ಯಾರಿಗೆ ಕೊರೋನಾ ಬಂದಿರುತ್ತೋ ಆ ಮನೆಯವರೇ ಈ ಒಂದು ಶುಲ್ಕವನ್ನು ಪಾವತಿ ಮಾಡಬೇಕು. ಅಂದಾಜು 3.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಎಂದು ಮಾಹಿತಿ ಬಂದಿದೆ. ಇದೀಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಈ ಒಂದು ಚರ್ಚೆಯಲ್ಲಿ ಒಂದು ದರವನ್ನು ನಿಗದಿ ಮಾಡಲಿದ್ದಾರೆ. ಕೊರೋನಾ ರೋಗಿಗಳಿಗೆ ಇಷ್ಟೇ ದರವನ್ನು ಚಾರ್ಜ್ ಮಾಡಬೇಕು ಎಂದು ಸರ್ಕಾರ ಇಲ್ಲಿ ನಿರ್ಧಾರ ಮಾಡಲಿದೆ. ಮತ್ತು ಗೆಳೆಯರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಫುಲ್ ಆದರೆ ನಂತರ ಖಾಸಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋಕ್ಕೆ ಇಲ್ಲಿ ಜನರೇ ಹಣವನ್ನು ಕೊಡಬೇಕು, ಮತ್ತು ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ವೇಳೆ ಸೋಂಕಿತರಿಂದ ಬೇಕಾಬಿಟ್ಟಿ ಹಣವನ್ನು ವಸೂಲಿ ಮಾಡುವ ಆಸ್ಪತ್ರೆಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತಲೂ ಕೂಡ ಹೇಳಿದ್ದಾರೆ ಗೆಳೆಯರೇ. ಮತ್ತು 2-3 ದಿನದಲ್ಲಿ ಸರ್ಕಾರ ನಿಯಮ ರೂಪಿಸಲಿದೆ ಎಂದು ರಾಮುಲೂರು ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚು ಶುಲ್ಕವನ್ನು ಕೇಳುವಂತಿಲ್ಲ, ಸರ್ಕಾರ ಘೋಷಣೆ ಮಾಡಿರುವ ಶುಲ್ಕಗಳನ್ನು ಮಾತ್ರ ಚಾರ್ಜ್ ಮಾಡಬೇಕು ಎಂದು ಇಲ್ಲಿ ರಾಮುಲೂರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೆಳೆಯರೇ. ಮತ್ತು ಗೆಳೆಯರು, ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳುವುದಾದರೆ, ಇದೀಗ ಚೀನಾ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಇಲ್ಲಿಯವರೆಗೂ 84,000 ಜನರು ಆಗಿದ್ದಾರೆ. ಆದರೆ ಮಹಾರಾಷ್ಟ್ರ ಒಂದೇ ಒಂದು ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಿಂದ ಸ್ವಲ್ಪ ದೊಡ್ಡದಿರುವ ರಾಜ್ಯ ಮಹಾರಾಷ್ಟ್ರ, ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 83,000 ಗಡಿ ದಾಟಿದೆ. ಇದರಿಂದಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ 84,000ಕ್ಕಿಂತ ಹೆಚ್ಚು ದಾಟುವ ಸಾಧ್ಯತೆ ಇರುವುದರಿಂದ ಚೀನಾವನ್ನು ಹಿಂದಿಕ್ಕಲಿದೆ ಮಹಾರಾಷ್ಟ್ರ. ಹೌದು, ಮಹಾರಾಷ್ಟ್ರ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ತುಂಬಾ ಹೆಚ್ಚಳವಾಗಿದ್ದರಿಂದ ಚೀನಾ ದೇಶದ ಸೋಂಕಿತರಲ್ಲಿ ಮಹಾರಾಷ್ಟ್ರ ಮುಂದೆ ಬರ್ತಾ ಇದೆ. ಮತ್ತು ನಮ್ಮ ಭಾರತದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ತುಂಬಾ ಹೆಚ್ಚಳವಾಗಿದೆ, ಇಟಲಿಯನ್ನು ಮೀರಿಸಿದೆ ಅಂತಲೇ ಹೇಳ್ಬೋದು. ಇಟಲಿಯನ್ನು ಮೀರಿಸಿ ಭಾರತ ಇದೀಗ 6ನೇ ಸ್ಟೇಜ್ಗೆ ಬಂದಿದೆ ಈ ಒಂದು ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ. ಮತ್ತು 6 ಜೂನ್ ಶನಿವಾರದಂದು ಬರೋಬ್ಬರಿ ನಮ್ಮ ದೇಶದಲ್ಲಿ 9,800 ಜನರಿಗೆ ವೈರಸ್ ಕಂಡು ಬಂದಿದ್ದು ಕೊರೋನಾ ವೈರಸ್ ಅಟ್ಟಹಾಸ ಮೆರೆದಿದೆ ಅಂತಲೇ ಹೇಳ್ಬೋದು. ಶನಿವಾರ ಹೊಸದಾಗಿ 9,829 ಮಂದಿಗೆ ಸೋಂಕು ಕಂಡು ಬಂದಿದೆ. ಇದರೊಂದಿಗೆ ದೇಶದಲ್ಲಿ ಒಟ್ಟಾರೆ ಸೋಂಕಿತರ ಸಂಖ್ಯೆ 2,37,867ಕ್ಕೆ ಏರಿಕೆಯಾಗಿದೆ ಎಂದು ಮಾಹಿತಿ ಬಂದಿದೆ. ಇದೇ ವೇಳೆ ಒಂದೇ ಒಂದು ದಿನದಲ್ಲಿ ಬರೋಬ್ಬರಿ 301 ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಮೃತರ ಸಂಖ್ಯೆ 6,858ಕ್ಕೆ ಏರಿಕೆಯಾಗಿದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಹೇಳುವುದಾದರೆ ಕೊರೋನಾ ಸೋಂಕಿತರ ಸಂಖ್ಯೆ ಶನಿವಾರ 6ನೇ ತಾರೀಕಿನಂದು ಬರೋಬ್ಬರಿ ಒಂದೇ ಒಂದು ದಿನ 378 ಹೊಸ ಕೇಸ್ಗಳು ದಾಖಲೆಯಾಗಿದೆ, 2 ಜನರು ಸಾವನ್ನಪ್ಪಿದ್ದಾರೆ. 3 ದಿನದಲ್ಲಿ ಮತ್ತೆ 1,000 ಕೇಸ್ಗಳು ದಾಖಲೆಯಾಗಿದೆ ಗೆಳೆಯರೇ. ಮತ್ತು 378 ಜನರಲ್ಲಿ 325 ಜನರು ಮಹಾರಾಷ್ಟ್ರದಿಂದ ಬಂದವರು ಆಗಿದ್ದಾರೆ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ. ಉಡುಪಿಯಲ್ಲಿ 889 ಕೇಸ್ಗಳು ದಾಖಲೆಯಾಗಿದ್ದು ಇವತ್ತು 1,000 ಗಡಿ ದಾಟುತ್ತಾ ಎಂಬುವ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಗೆಳೆಯರೇ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇವತ್ತು ಸಾಯಂಕಾಲ
ಎಲ್ಲ ಬರುತ್ತೆ. ಕೊರೋನಾ ಅಟ್ಟಾಸ ಅಂತಲೇ ಹೇಳ್ಬೋದು ಗೆಳೆಯರೇ. ನಮ್ಮ ಕರ್ನಾಟಕದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 5213ಕ್ಕೆ ಏರಿಕೆಯಾಗಿದೆ. ದಿನಕ್ಕೆ 20-30 ಬರ್ತಾ ಇದ್ದ ನಮ್ಮ ಕರ್ನಾಟಕದಲ್ಲಿ ಇದೀಗ 200, 300, 400, 500ವರೆಗೂ ಸೋಂಕಿತರು ಕಂಡು ಬರ್ತಾ ಇದ್ದಾರೆ. ಮತ್ತು ನಾಳೆಯಿಂದ ಹೊಸ ಜೀವನ, ಹೊಸ ಲಾಕ್ಡೌನ್. ಹೌದು ಗೆಳೆಯರೇ, ಅನ್ಲಾಕ್ ಇಂಡಿಯಾ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಜೂನ್ 8ರಿಂದ ಹೊಸ ಲಾಕ್ಡೌನ್ ಶುರು ಆಗುತ್ತೆ. 98% ಲಾಕ್ಡೌನ್ ಫ್ರೀಯಾಗಿ ಮಾಡಿದ್ದಾರೆ ಗೆಳೆಯರೇ, ಇದು ನಿಮಗೆ ಗೊತ್ತಿರಲೇಬೇಕು. ದೇವಸ್ಥಾನಗಳು, ಮಾಲ್ಗಳು ಎಲ್ಲವೂ ಕೂಡ ಓಪನ್ಗೆ ಅವಕಾಶ ಕೊಟ್ಟಿದ್ದಾರೆ. ಮೊದಲಿಗೆ ದೇವಸ್ಥಾನ ಓಪನ್ಗಳ ಬಗ್ಗೆ ಇಲ್ಲಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ಭಕ್ತಾದಿಗಳಿಗೆ ಮಾಸ್ಕ್ ಕಡ್ಡಾಯ, ಮತ್ತು ಭಕ್ತರು, ದೇಗುಲ ಸಿಬ್ಬಂದಿಗಳಿಗೆ ಆರೋಗ್ಯ ಸೇತು ಆ್ಯಪ್ ಕಡ್ಡಾಯ. ಮತ್ತು ಇದೇ ರೀತಿ 65 ವರ್ಷ ಮೇಲ್ಪಟ್ಟವರು, 10 ವರ್ಷ ಕೆಳಗಿನ ಮಕ್ಕಳಿಗೆ ಪ್ರವೇಶ ಇರುವುದಿಲ್ಲ. ಇದೇ ರೀತಿ ಗೆಳೆಯರೇ, ಹೋಟೆಲ್ಗಳು ಓಪನ್ಗೂ ಕೂಡ ಇಲ್ಲಿ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ, ಅದನ್ನು ಕೂಡ ಹೇಳ್ತೇನೆ ಗೆಳೆಯರೇ. ಮತ್ತು ಗರ್ಭಿಣಿಯರಿಗೆ, ಅಸ್ವಸ್ಥರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇರುವುದಿಲ್ಲ. ದೇಗುಲ ಪ್ರವೇಶಿಸುವಾಗ ಉಷ್ಣಾಂಶವನ್ನು ತಪಾಸಣೆ ಮಾಡಲಾಗುತ್ತಂತೆ. ಕೈಗಳಿಗೆ ಸ್ಯಾನಿಟೈಸರ್ ಬಳಕೆ ಮಾಡ್ತಾ ಇರಬೇಕಂತೆ. ಇದೇ ರೀತಿ ಗೆಳೆಯರೇ, ದೇವಸ್ಥಾನಗಳ ಓಪನ್ಗಳ ಬಗ್ಗೆ ಹಲವಾರು ನಿಯಮಗಳನ್ನು ಮಾಡಿದ್ದಾರೆ. ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ತೀರ್ಥ ಇರ್ಬೋದು, ತೆಂಗಿನಕಾಯಿ, ಹೂವು, ಹಣ್ಣು, ಕಾಯಿ ಏನೂ ಕೂಡ ತರುವಂತಿಲ್ಲ. ಬರೀ ಖಾಲಿ ಕೈಯಲ್ಲಿ ಬರಬೇಕು, ಖಾಲಿ ಕೈಯಲ್ಲಿ ಹೋಗಬೇಕಾಗುತ್ತೆ. ಹೂವು ಹಣ್ಣು ತರಲು ಅವಕಾಶ ಇರುವುದಿಲ್ಲ ಗೆಳೆಯರೇ, ಮತ್ತು ಪ್ರಸಾದ ಕೂಡ ಇರುವುದಿಲ್ಲ ಅಂತೆ. ಮತ್ತು ಇದೇ ರೀತಿ ಗೆಳೆಯರೇ, ಇನ್ನೊಂದು ಮುಖ್ಯ ಮಾಹಿತಿ ಏನಂದರೆ, ಚೀನಾ ಮತ್ತು ಭಾರತದ ಗಡಿ ಸಮಸ್ಯೆಯಲ್ಲಿ ಭಾರತ ಮತ್ತು ಚೀನಾ ಬಿಗಿಪಟ್ಟು ಏಪ್ರಿಲ್ನಲ್ಲಿದ್ದ ಸ್ಥಿತಿ ಇರಲಿ, ಯೋಧರು ವಾಪಸ್ ಹೋಗಲಿ ಎಂದು ಭಾರತದಿಂದ ವಾದವನ್ನು ಮಾಡಿದ್ದಾರೆ. ಹೌದು ಗೆಳೆಯರೇ, ಕಳೆದೊಂದು ತಿಂಗಳಿಂದ ಪೂರ್ವ ಲಡಾಖ್ ಭಾಗದಲ್ಲಿ ಉದ್ಭವಿಸುವ ಗಡಿ ಸಂಘರ್ಷವನ್ನು ಕೊನೆಗೊಳಿಸಲು ಭಾರತ ಹಾಗೂ ಚೀನಾ ನಡುವೆ ಸೇನಾಧಿಕಾರಿಗಳ ಮಟ್ಟದ ಮಾತುಕತೆ ಶನಿವಾರ ನಡೆಯಿತು. ಮಾತುಕತೆಯ ವಿವರಗಳನ್ನು ಎರಡೂ ದೇಶಗಳ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ. ಆದರೂ ಕೂಡ ಎರಡೂ ದೇಶಗಳು ತಮ್ಮ ನೆಲೆವಿನ ವಿಚಾರವಾಗಿ ಬಿಗಿಪಟ್ಟು ಹಿಡಿದಿವೆ ಎಂದು ಮೂಲಗಳು ತಿಳಿಸಿವೆ. ಚೀನಾ ಯೋಧರು ವಾಪಸ್ ಹೋಗಲಿ, ಭಾರತದಿಂದ ಶಾಂತಿ ವಾದವನ್ನು ಮಾಡಿದ್ದಾರಂತೆ. ಮತ್ತು ಗೆಳೆಯರೇ, ಇನ್ನೊಂದು ಮುಖ್ಯ ಮಾಹಿತಿ ಏನಂದರೆ, SSLC ಮತ್ತು PUC ಪರೀಕ್ಷೆ ರಿಸಲ್ಟ್ ಕೂಡ ಬರುತ್ತೆ ಅಂತೆ. ಹೌದು, ಇನ್ನೂ ಪರೀಕ್ಷೆ ನಡೆದಿಲ್ಲ. ಆವಾಗಲೇ SSLC ಫಲಿತಾಂಶದ ತಿಂಗಳ ಬಗ್ಗೆ ಸುರೇಶ್ ಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಜೂನ್ ತಿಂಗಳಲ್ಲಿ ನಡೆಸಲಾಗುವ SSLC ಪರೀಕ್ಷೆಯ ಫಲಿತಾಂಶವನ್ನು ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಪ್ರಕಟಣೆ ಮಾಡಲಾಗುತ್ತೆ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪರೀಕ್ಷೆ ನಡೆಸುವ ವೇಳೆ ಅತೀವ ಎಚ್ಚರಿಕೆಯನ್ನು ಕೂಡ ಮಾಡಲಿದ್ದಾರಂತೆ. ಹೌದು, SSLC ವಿದ್ಯಾರ್ಥಿಗಳಿಗೆ ಈ ಬಾರಿ ತುಂಬ ಎಚ್ಚರಿಕೆಯಿಂದ ಪರೀಕ್ಷೆಯನ್ನು ಮಾಡಲಾಗುತ್ತೆ, ತುಂಬ ಮುಂಜಾಗೃತ ಕ್ರಮವಾಗಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಇದರ ನಡುವೆ ಇದೀಗ ಮತ್ತೊಂದು ಮುಖ್ಯ ಮಾಹಿತಿ ಏನಂದರೆ, ಶಾಲಾ ಕಾಲೇಜುಗಳನ್ನು ಇನ್ನೂ 2 ತಿಂಗಳು ತೆಗೆಯುವುದಿಲ್ಲ ಅನಿಸುತ್ತೆ. ಎದಕ್ಕಂದರೆ, ಇದೀಗ ಶಾಲಾ ಕಾಲೇಜುಗಳು ಜುಲೈ ತಿಂಗಳಲ್ಲಿ ತೆರೆಯುವುದಕ್ಕೆ ತೀರ್ಮಾನ ಮಾಡಿದ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಗೆ ಪಾಲಕರು, ಪೋಷಕರು ತುಂಬ ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ ಇದೀಗ ಶಿಕ್ಷಣ ಇಲಾಖೆ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡುವ ಒಂದು ಚಿಂತನೆ ಮತ್ತು ನಿರ್ಧಾರವನ್ನು ಕೂಡ ಕೈಬಿಟ್ಟಿದೆ ಅಂತ ಮೂಲಗಳು ತಿಳಿಸ್ತಾ ಇದ್ದಾವೆ. ಜುಲೈ ತಿಂಗಳಲ್ಲಿ ತೆಗಿಲಿಲ್ಲ ಅಂದರೂ ಕೂಡ ನಂತರ ಮುಂದಿನ ಬರುವ ತಿಂಗಳಲ್ಲಿ ಇದರ ಬಗ್ಗೆ ನಿರ್ಧಾರ ಕೂಡ ಮಾಡಲಿದ್ದಾರಂತೆ. ಮತ್ತು ಆನ್ಲೈನ್ ಕ್ಲಾಸಸ್ಗಳು ಕೂಡ ಬೇಡ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಹೌದು, ಆನ್ಲೈನ್ ಕ್ಲಾಸ್ಗಳಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ನೆಟ್ವರ್ಕ್ ಸಮಸ್ಯೆ ಒಬ್ಬರಿಗೆ ಬರುತ್ತೆ, ಒಬ್ಬರಿಗೆ ಬರುವುದಿಲ್ಲ. ಮತ್ತು ಕೆಲವೊಂದು ಜನರ ಹತ್ತಿರ ಮೊಬೈಲ್ ಇರುತ್ತೆ, ಕೆಲವು ವಿದ್ಯಾರ್ಥಿಗಳ ಹತ್ತಿರ ಮೊಬೈಲ್ ಇರುವುದಿಲ್ಲ. ಮತ್ತು ಹಳ್ಳಿಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ಇರುವುದಿಲ್ಲ, ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ಗಳು ತಿಳಿಯುವುದಿಲ್ಲ. ಇದೇ ರೀತಿ ತುಂಬ ರೀತಿ ವಿರೋಧಗಳು ವ್ಯಕ್ತವಾದ ಹಿನ್ನೆಲೆಯಿಂದಾಗಿ ಶಿಕ್ಷಣ ಇಲಾಖೆಯಿಂದ ಮತ್ತೊಂದು ಮಾಹಿತಿ ಬಂದಿದೆ. ಚಿಕ್ಕ ಮಕ್ಕಳಿಗೆ ಅಂದರೆ LKG UKG 1ನೇ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ಗಳು ಬೇಡ. ಇದರ ಬಗ್ಗೆ ಸೋಮವಾರ ಅಂದರೆ 8ನೇ ತಾರೀಕು ಮಧ್ಯಾಹ್ನವರೆಗೂ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಿದ್ದಾರಂತೆ. ಯಾವ ರೀತಿ ಯಾರಿಗೆ ಮಾರ್ಗಸೂಚಿ ಮತ್ತು ಯಾರಿಗೆ ಆನ್ಲೈನ್ ಕ್ಲಾಸ್ ತೆಗೆದುಕೊಳ್ಳಬೇಕು, ಯಾರಿಗೆ ತೆಗೆದುಕೊಳ್ಳಬಾರದು ಎಂಬುದರ ಬಗ್ಗೆ ನಿರ್ಧಾರ ಮಾಡಲಿದ್ದಾರಂತೆ. ಮತ್ತು ಗೆಳೆಯರೇ, BPL ಕಾರ್ಡ್ ಹೊಂದಿದ್ದವರು, ಟ್ರ್ಯಾಕ್ಟರ್ ಹೊಂದಿದ್ದರೆ ಅಥವಾ BPL ಕಾರ್ಡ್ ಹೊಂದಿದ್ದವರು ಸರ್ಕಾರಿ ನೌಕರರು ಆಗಿದ್ದರೆ ನಿಮ್ಮ ಕಾರ್ಡ್ಗಳನ್ನು ವಾಪಸ್ ಕೊಡಿ ಎಂದು ಈಗಾಗಲೇ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದು, ಇದೀಗ ಇದರಿಂದ ರೈತರಿಗೆ ಸಮಸ್ಯೆಯಾಗುತ್ತೆ ಎಂದು ಕುಮಾರಸ್ವಾಮಿ ಅವರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಹೌದು ಗೆಳೆಯರೇ, ರೈತರ ಹತ್ತಿರ ಟ್ರ್ಯಾಕ್ಟರ್ ಇದ್ದೇ ಇರುತ್ತೆ. ಟ್ರ್ಯಾಕ್ಟರ್ ಇದ್ದವರು ರೈತರಿಗೆ ಈ ಒಂದು ನಿಯಮ ಲಾಗು ಆಗಬಾರ್ದು. ರೈತರು ಟ್ರ್ಯಾಕ್ಟರ್ ಹೊಂದಿದ್ದರೆ BPL ಕಾರ್ಡ್ಗಳನ್ನು ವಾಪಸ್ ಕೊಡುವುದು ಬೇಡ ಅಂತ ಸರ್ಕಾರ ಘೋಷಣೆ ಮಾಡಬೇಕು. ಬೇರೆಯವರ ಕಡೆಯಿಂದ, ಶ್ರೀಮಂತರ ಕಡೆಯಿಂದ, ಸರ್ಕಾರಿ ನೌಕರರ ಕಡೆಯಿಂದ BPL ಕಾರ್ಡ್ಗಳನ್ನು ಮರಳಿ ವಾಪಸ್ ಪಡೆದುಕೊಳ್ಳಿ. ರೈತರಿಂದ, ಅನ್ನ ಬೆಳೆದ ರೈತರಿಂದ BPL ಕಾರ್ಡ್ಗಳನ್ನು ಕಿತ್ತುಕೊಳ್ಳಬೇಡಿ ಎಂದು ಕುಮಾರಸ್ವಾಮಿ ಅವರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರಂತೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಹೇಳಿರುವುದೇನೆಂದರೆ,
ಸರ್ಕಾರಿ ನೌಕರರು ಶ್ರೀಮಂತರು ಅನರ್ಹರು ಮತ್ತು ಸುಳ್ಳು ಮಾಹಿತಿ ಹೇಳಿ ಪಡಿತರ ಪಡೆದುಕೊಂಡವರು ಮತ್ತು ಬಿಪಿಎಲ್ ಕಾರ್ಡ್ ಟ್ರ್ಯಾಕ್ಟರ್ ಹೊಂದಿರುವವರು ಅಂದರೆ ಟ್ರ್ಯಾಕ್ಟರನ್ನು ಪಡೆದುಕೊಂಡು ವ್ಯಾಪಾರ ಮಾಡ್ತಾ ಇರುವವರು ಅವರು ಈ ಒಂದು ಬಿಪಿಎಲ್ ಕಾರ್ಡ್ಗಳನ್ನು ವಾಪಸ್ ಕೊಡಿ ಅಂತ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಹೇಳಿದೆ. ಗೆಳೆಯರೆ, ಇದರ ಬಗ್ಗೆ ಹೆಚ್ಚು ಮಾಹಿತಿ ನಾವು ನಿಮಗೆ ಮುಂದಿನ ಬರುವ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುತ್ತೇವೆ. ಮತ್ತು ಗೆಳೆಯರೆ, ಇನ್ನೊಂದು ಮುಖ್ಯ ಮಾಹಿತಿ ಏನಂದರೆ, ಬಸ್ ಮತ್ತು ರೈಲು ಸಂಚಾರ ಪೂರ್ತಿಯಾಗಿ ನಾಳೆಯಿಂದ ಓಪನ್ ಆಗಲಿದೆ. ರಾತ್ರಿ ಸಂಚಾರವೂ ಕೂಡ ಬಸ್ ಸಂಚಾರ ಇರುತ್ತೆ. ರಾತ್ರಿ 9:00 ಬೆಳಗ್ಗೆ 5:00 ಬಸ್ ಸಂಚಾರ ಇರುತ್ತೆ. ಮತ್ತು 65 ಮೇಲ್ಪಟ್ಟವರು ಕೂಡ ಬಸ್ ಸಂಚಾರವನ್ನು ಮಾಡಬಹುದಂತೆ. ಇದೀಗ ಸರ್ಕಾರ ಹೇಳಿದ ಮಾತು, 65 ಮೇಲ್ಪಟ್ಟವರು ಕೂಡ ಸಂಚಾರ ಮಾಡಬಹುದು, ಯಾವುದೇ ರೀತಿ ನಿರ್ಬಂಧ ಇರುವುದಿಲ್ಲ. ಇದು ಕೇವಲ ಕರ್ನಾಟಕ ಸರ್ಕಾರದಿಂದ ಒಂದು ಸಲಹೆ ಮಾತ್ರ ಕೊಟ್ಟಿದ್ದರು. 65 ಮೇಲ್ಪಟ್ಟವರು ಹೊರಗಡೆ ಬರೋದಕ್ಕೆ ಹೋಗಬೇಡಿ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಯಾವುದೇ ರೀತಿ ನಿರ್ಬಂಧ ಇರುವುದಿಲ್ಲ. ತುರ್ತು ಸಮಸ್ಯೆ ಅಥವಾ ಬೇರೆ ಊರಿಗೆ ಹೋಗುವುದಿದ್ದರೆ ಹೋಗ್ಬೋದು. ಮುಂಜಾಗ್ರತಾ ಕ್ರಮ, ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸ್ತಾ ಇರಿ ಅಂತ ಕರ್ನಾಟಕ ಸರ್ಕಾರದಿಂದ ಹೇಳಿದ್ದಾರೆ. ಗೆಳೆಯರೆ, ಇವತ್ತಿಗೆ ಇಷ್ಟೇ ಇತ್ತು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬೆಸ್ಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನೋಟಿಫಿಕೇಷನ್ ಬೆಲ್ ತಪ್ಪದೇ ಆನ್ ಮಾಡಿ.